ಓಂ ಶ್ರೀ ಮಲೆ ಮಹದೇಶ್ವರಾಯ ನಮಃ. ನಿನ್ನೆ ತಾನೇ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ ಒಂದು ವಿಡಿಯೋ ಪ್ರಸಾರ ಮಾಡಿದ್ದೆ ಬಂಧುಗಳೇ. ಸೊ ಅದಕ್ಕೆ ನಮ್ಮ ಸ್ನೇಹಿತರು ಒಂದು ಕಮೆಂಟ್ ಹಾಕಿದ್ದಾರೆ. ಸೊ ಅದು ಬಹಳ ಮುಖ್ಯವಾದ ಕಮೆಂಟ್ ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ. ಮಲೆ ಮಹದೇಶ್ವರರ ದೇವಸ್ಥಾನದ ದರ್ಶನವನ್ನು ಕಂಡುಕೊಳ್ಳಿ. ನಿನ್ನೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ ಸೊ ಸ್ವಚ್ಛತಾ ಕಾರ್ಯಕ್ರಮ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸೊ ಅಲ್ಲಿ ನಮ್ಮ ಸ್ನೇಹಿತರು, ಸರ್ ಏನು ಸ್ವಚ್ಛತೆನೇ ಮಾಡಲಿಲ್ವಲ್ಲ ಸರ್ ನೀವು ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ದು ನಿಜವೇ. ನೋಡಿ, ನಾವು ದೇವಸ್ಥಾನ ಮತ್ತು ಅಂತರಗಂಗೆ ಮತ್ತು ಬಸ್ ನಿಲ್ದಾಣಗಳಲ್ಲಿ ವೀಕ್ಷಣೆಯನ್ನು ಪಡಿತೀವಿ. ನೋಡಿ, ಈ ರೀತಿ ಕಾಣಿಸುತ್ತೆ. ತಾವಿಲ್ಲಿ ವೀಕ್ಷಣೆ ಮಾಡಿ. ಹಾಂ, ಎಲ್ಲ ಕಡೆ ಇದೇ ಥರ ಕಾಣಿಸುತ್ತೆ. ಸೊ ಇದರ ಒಂದು ಮೂಲ ಏನಪ್ಪ ಅಂತಂದರೆ, ನಾವು ವೀಕ್ಷಣೆ ಮಾಡ್ಬೋದು. ನೋಡಿ, ದೇವಸ್ಥಾನದ ಆವರಣ ಸುತ್ತ ಎಲ್ಲೂ ಸಹ ಒಂದು ಕಸವನ್ನು ನಾವು ಕಾಣಲು ಸಾಧ್ಯವಾಗಲ್ಲ. ಏಕೆಂದರೆ ಸಂಬಂಧಿತ ಶ್ರೀ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಅಧಿಕಾರಿಗಳು ಸೊ ಕ್ಷಣ ಕ್ಷಣಕ್ಕೂ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳುವುದರ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಾರೆ. ಸೊ ಸಂಬಂಧಿತ ಏನೋ ಪೌರ ಕಾರ್ಮಿಕರಿಗೆ ಆಗಾಗ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಲು ಆದೇಶವನ್ನು ನೀಡ್ತಾ ಇರ್ತಾರೆ. ಸೊ ಅದರಂತೆಯೇ ಪೌರ ಕಾರ್ಮಿಕರು ಸಹ ಕ್ಷಣ ಕ್ಷಣಕ್ಕೂ ಏನು ಈ ಒಂದು ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಅಲ್ಲಲ್ಲೇ ಕ್ಷಣ ಕ್ಷಣಕ್ಕೂ ಸ್ವಚ್ಛತೆಯನ್ನು ಕಾಯ್ದುಕೊಳ್ತಾ ಇರ್ತಾರೆ. ಸೊ ನಾವು ನಿನ್ನೆ ಏನೋ ಈ ಒಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ ಸ್ವಚ್ಛತೆ ಮಾಡೋಣ ಅಂದ್ಕೊಂಡು ನಾವು ನೋಡ್ತೀವಿ. ಆದರೆ ನಮಗೆ ಸ್ವಚ್ಛತೆ ಮಾಡಲು ಎಲ್ಲೂ ಸಹ ಅವಕಾಶಗಳು ಸಿಕ್ಕಲ್ಲ. ಏಕೆಂದರೆ ನಾವು ಅಂತರ್ಗಂಗೆ ಹೋಗ್ತೀವಿ, ಮತ್ತು ಹಾಗೆ ಬಸ್ ನಿಲ್ದಾಣ ಅಲ್ಲೆಲ್ಲವೂ ನೋಡ್ತೀವಿ, ಮತ್ತು ದೇವಸ್ಥಾನದ ಸುತ್ತ ಆವರಣವೆಲ್ಲ ನೋಡ್ತೀವಿ. ಸೊ ಎಲ್ಲೂ ಸಹ ನಾವು ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಲು ಆಪ್ಷನ್ನೇ ಇರಲ್ಲ. ಕಸವನ್ನು ನಾವೇ ಹುಡುಕ್ತಾ ನಿಂತ್ಕೊಂಡ್ವಿ, ಎಲ್ಲೂ ಸಿಕ್ಕಲಿಲ್ಲ. ಸೊ ಅದರಿಂದ ನಾನು ನಿನ್ನೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮೈಸೂರಾ? ಓಕೆ, ನೈಸ್. ನೀವು ಹಾಸನಾ? ನೀವು ಮೈಸೂರು. ಓಕೆ, ನಮ್ಮ ಚಾನಲ್ನ ಚಂದದಾರರು ಸೊ ನಮ್ಮನ್ನ ಒಂದು ಗುರುತಕ್ಕಂಥ ಒಂದು ಕಾರ್ಯವನ್ನು ಮಾಡಿರ್ತಾರೆ. ಸೊ ನಮ್ಮ ಪಂಡಿತಳ್ಳಿ ಮಳವಳ್ಳಿ ತಾಲೂಕು ನಮ್ಮ ಮಲೆ ಮಹದೇಶ್ವರನ ಭಕ್ತಾದಿಗಳು ಸೊ ನಡುಮಲೆ ಸನ್ನಿಧಿಗೆ ಆಗಮಿಸಿರ್ತಾರೆ. ಸೊ ಅವ್ರನ್ನ ಒಂದು ಗುರುತಕ್ಕಂಥ ಒಂದು ಕಾರ್ಯವನ್ನು ಮಾಡಿರ್ತೀವಿ. ಹಾಗೇರಿ, ಸೊ ಹೀಗೆ ನಾವು ನಿನ್ನೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಬೇಕು ಅಂದ್ಕೊಂಡು ಎಲ್ಲ ಕಡೆ ಹೋಗ್ತೀವಿ. ಸ್ವಚ್ಛತೆ ಮಾಡೋದಕ್ಕೆ ನಮಗೆ ಯಾವುದೇ ತರಹದ ಕಸ ಕಡ್ಡಿಗಳು ಮತ್ತೊಂದು ಮಗದೊಂದು ಏನೂ ಸಹ ಕಾಣೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಸೊ ಉತ್ತಮವಾದ ರೀತಿಯಲ್ಲಿ ನಮ್ಮ ಪೌರ ಕಾರ್ಮಿಕರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಬಂಧುಗಳೇ. ಸೊ ತಾವಿಲ್ಲಿ ವೀಕ್ಷಣೆ ಮಾಡಬಹುದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಜನಸಂದಣಿಕೆ ಹೆಚ್ಚಾದಂತಹ, ಅಂದರೆ ಅಮಾವಾಸ್ಯ ದಿವಸ ವಿಶೇಷ ದಿನಗಳಂದು ಜನಸಂದಣಿಕೆ ಹೆಚ್ಚಾದಂತಹ ದಿವಸ, ಸೊ ಇಲ್ಲಿ ಏನಾಗುತ್ತೆ ಅಲ್ಲಲ್ಲೇ ಏನೋ ಒಂದು ಕಸಗಳು ಬೀಳ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತವೆ. ಅದನ್ನು ಶೀಘ್ರದಲ್ಲೇ ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಸಹ ಮಾಡ್ತಾರೆ. ಸೊ ಅದನ್ನು ಹೊರತುಪಡಿಸಿದರೆ ನಮಗೆ ಈ ಥರ ಜನ ಕಡಿಮೆ ಇರತಕ್ಕಂಥ ದಿವಸಗಳಲ್ಲಿ ನಮಗೆ ಯಾವುದೇ ತರಹದ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳು ಸಿಗೋದಿಲ್ಲ. ಏನು ವಿಶೇಷ ದಿನಗಳು ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಆಗಮಿಸೋದ್ರಿಂದ ದಯವಿಟ್ಟು ಭಕ್ತಾದಿಗಳು ಏನು ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯಗಳನ್ನು ಕಸದ ಬುಟ್ಟಿಯಲ್ಲೇ ಹಾಕಿ ಅಂತಕ್ಕಂಥ ಒಂದು ಅರಿವನ್ನು ಮೂಡಿಸಿರ್ತೀವಿ ಬಂಧುಗಳೇ. ಸೊ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಸೊ ದಯವಿಟ್ಟು ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಕಸದ ಬುಟ್ಟಿಯಲ್ಲೇ ಹಾಕಿ, ಈ ರೀತಿ ನಾವು ನಿನ್ನೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಮಾಹಿತಿಯನ್ನು ನೀಡಿರ್ತೀವಿ. ಸೊ ನಮ್ಮ ಆ ಒಂದು ಕಮೆಂಟ್ ನೋಡಿ ನನಗೆ ಈ ಒಂದು ಏನೋ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ಅಂದುಕೊಂಡೆ. ಆದ್ದರಿಂದ
ಈ ಸಂದೇಶವನ್ನು ತಿಳಿಸಿರ್ತೀವಿ. ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯವರು ಉತ್ತಮವಾದ ರೀತಿಯಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಳ್ತಾ ಇರತಕ್ಕಂಥ ಒಂದು ವೀಕ್ಷಣೆಯನ್ನು ತಾವು ಪಡೆಯಬಹುದು. ತಾವು ಮತ್ತೊಮ್ಮೆ ವೀಕ್ಷಣೆಯನ್ನು ಪಡೆಯಿರಿ. ನೋಡಿ ಎಷ್ಟು ಸುಸಜ್ಜಿತವಾಗಿದೆ ನೋಡಿ. ಹಾಂ, ನಾನು ನಿನ್ನೆ ನಮಗೊಂಥರ ಚಾಲೆಂಜ್ ಅಂತ ಹೇಳ್ಬೋದು ಸ್ವಚ್ಛತೆ ಮಾಡಿರ್ತಕ್ಕಂಥ ಒಂದು ವಿಡಿಯೋ ನಾವು ಹಿರಿಯ ಅಧಿಕಾರಿಗಳಿಗೆ ಕೊಡಬೇಕಿತ್ತು. ಸೊ ಆದರೆ ಇಲ್ಲಿ ಇರ್ತಕ್ಕಂಥ ಒಂದು ಸುಸಜ್ಜಿತವಾದ ಒಂದು ಕ್ಲೀನ್ನೆಸ್ ನೋಡಿದಾಗ ಸೊ ನಮಗೆ ಬೇಡ ಅನ್ನಿಸ್ತು. ಇಲ್ಲಿ ನಾವೇ ಕಸ ಹಾಕ್ಬಿಟ್ಟು ನಾವೇ ಆಯ್ಬೇಕಾಗುತ್ತೆ ಅಂಥ ಪರಿಸ್ಥಿತಿ. ಸೊ ಆದ್ದರಿಂದ ದಯವಿಟ್ಟು ನಾವು ಕಸ ಆಯ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ, ಯಾಕೆಂದರೆ ಸ್ವಚ್ಛತೆ ಆಲ್ರೆಡಿ ಇತ್ತು. ಸೊ ಭಕ್ತಾದಿಗಳು ಪ್ರವಾಸಿಗರು ಆ ವಿಶೇಷ ದಿನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂತಹ ಸಂದರ್ಭದಲ್ಲಿ ದಯವಿಟ್ಟು ಕಸದ ಬುಟ್ಟಿ ಬಳಕೆ ಮಾಡಿ ಅಂತ ನಾವು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಮಾಹಿತಿಯನ್ನು ನೀಡಿರ್ತೀವಿ ಬಂಧುಗಳೇ. ಸೊ ಮಲೆ ಮಹದೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ, ಆಯುಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಒಂದು ಮಲೆ ಮಹದೇಶ್ವರನ ನಡುಮಲೆ ದರ್ಶನದೊಂದಿಗೆ ಈ ಒಂದು ಮುಖ್ಯ ಸಂದೇಶವನ್ನು ತಿಳಿಸಿರ್ತೀವಿ. ಧನ್ಯವಾದಗಳು, ಎಲ್ರಿಗೂ ಒಳ್ಳೆಯದಾಗಲಿ. ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ಉಪ ಕಾರ್ಯದರ್ಶಿಗಳು ಮತ್ತು ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ನಮ್ಮ ಎಲ್ಲ ಚಂದದಾರರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸೋಣ. ಯಾಕೆಂದರೆ ತಾವು ಗಮನಿಸ್ಬೋದು ನೋಡಿ, ಈ ಒಂದು ಪ್ರದೇಶವನ್ನು ತಾವು ಗಮನಿಸಿದಾಗ ಕ್ಷಣ ಕ್ಷಣಕ್ಕೂ ಇಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇದೆ ಬಂಧುಗಳೇ.